ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾನ್ಸಿ, ಇನ್ಮೇಲೆ ಕೋಪ ಮಾಡಿಕೊಂಡು ಜಗಳ ಆಡ್ಬೋದು, ಮಾತು ಬಿಡ್ಬೋದು, ಆದರೆ ನೀನಿಲ್ಲದೆ ಒಬ್ಬನೇ ಇರೋದಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಮಾನ್ಸಿ. ಆದರೆ ನಾನೇನಾದರೂ ನೀನು ಕಾಲ್ ಮಾಡಿ ಕನ್ವಿನ್ಸ್ ಮಾಡಿಬಿಟ್ರೆ ನೀನು ಪ್ರತಿ ಸಲ ಅದನ್ನೇ ಗ್ರ್ಯಾಂಡೆಡ್ ಆಗಿ ತೊಗೊಂತೀವಿ ಅನ್ನೋ ಭಯ ನನಗೆ. ಮನ್ಸಿ, ನೀನು ಫೋನ್ ಮಾಡೋದೇ ಆಗಿದ್ದಿದ್ರೆ ಇಷ್ಟೊತ್ತು ಬೇಕಾಗಿರಲಿಲ್ಲಲ್ವಾ? ನನಗೆ ಬೇಕಾದವಳು ನೀನೇ ಕಾಲ್ ಮಾಡಿಲ್ಲ ಅಂದರೆ ಈ ಫೋನ್ ಆನ್ ಇದ್ರೇನು ಆಫ್ ಇದ್ರೇನು ನಿನ್ನಿಂದ ಒಂದು ಮೆಸೇಜ್ ಕೂಡ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ವಾಪಸ್ ಬರ್ತೀಯ ಅಂತ ನಂಬಿ ಕಾಯ್ತೀನಿ. ಗುಡ್ ನೈಟ್ ಮಾನ್ಸಿ. ಅಣ್ಣ, ಅವತ್ ನೀನು ಈ ಮನೆ ಬ್ಲೂ ಪ್ರಿಂಟ್ ತೋರಿಸ್ಬೇಕಾದ್ರೆ ಎಷ್ಟು ಖುಷಿಯಿಂದ ಸಂಜೀವ್ನಿ ನೋಡ್ತಿರು ನಿನ್ಗೆಂಥ ರೂಮ್ ಕಟ್ಟಿಸ್ತಿದ್ದೀನಿ ಅಂತ ಹೇಳಿದ್ದೆ. ಆದರೆ ಈಗ ನಾ ನನ್ನ ರೂಮ್ನಲ್ಲಿರೋಕ್ಕೆ ಯಾರ್ದೋ ಪರ್ಮಿಷನ್ ತಗೋಬೇಕು? ಇದು ನನ್ನ ಮನೆ, ನನ್ನ ತವ್ರ ಮನೆ ತಾನೆ. ನಾನ್ಯಾಕೆ ಹೊರಗಿನವ್ರಿಗೆ ಈ ರೂಮ್ನಲ್ಲಿ ನಾನು ಇರಲ ಬೇಡವಾ ಅಂತ ಕೇಳಬೇಕು? ಈ ಅದಕ್ಕೆ ಯಾರನ್ನೂ ನಂಬಿ ಈ ವರ್ಧನ್ ಕುಟುಂಬದ ಎಲ್ಲ ಅಧಿಕಾರನೂ ಅವನಿಗೆ ಕೊಟ್ಟಿದ್ದಾರೆ. ಈ ಮನೆ ವಾರಸ್ದಾರ ಅವನೇ ಅಂತೆ, ಅವನಿಗೆ ಮಾತ್ರ ಈ ಸೀಕ್ರೆಟ್ ರೂಮ್ ಅಂತೆ. ಅಲ್ಲ ಅಣ್ಣ, ಈ ಮನೆ ಮಗಳಕ್ಕಿಂತ ಅಳಿಯ ಮುಖ್ಯನ. ಈ ರೂಮ್ನ ನನಗೋಸ್ಕರ ಪ್ಲಾನ್ ಮಾಡಿದ್ದು, ಇದು ನನಗೆ ಸೇರಬೇಕು, ಸೇರೋ ಹಾಗೆ ಮಾಡ್ಕೋತೀನಿ. ಅಮ್ಮ, ನಿಂಗೂ ನಿದ್ದೆ ಬರ್ತಿಲ್ವಾ? ಈ ಹಾಳ ಜಟ್ಲ ಯಾರೂ ಬಿಡಲ್ಲ ಅನ್ಸುತ್ತೆ. ನೀನೊಬ್ಳೆ ನಿಂತ್ಕೊಂಡು ಏನು ಮಾಡ್ತಿದ್ಯೋ? ವಾ ಮಲ್ಗಣ. ಯಾಕೆ ಮಗಳೇ, ನಿದ್ದೆ ಬರ್ಲಿಲ್ವಾ? ಓಫು ಮಾಡ್ಸ. ನಿದ್ದೆ ಬರದೆ ಮಲ್ಗೋದು ತುಂಬ ಹಿಂಸೆ ಕಂದ. ಎಂಥದ್ದು ಇಲ್ಲ, ಇನ್ನೇನು ನಿದ್ದೆ ಬರ್ತಿತ್ತು. ನೀನು ಯಾಕೆ ದಿಲ್ಲಿಗೆ ಬಂದೆ? ಅದಕ್ಕೆ ನಂಗೂ ಎಚ್ಚರಾಯಿತು. ಅಮ್ಮ, ನಿನ್ನ ಹಗ್ಗ ಮಾಡ್ಕೊಂಡು ಮಲ್ಕೊಂಡ್ರೆ ನಂಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೀನು ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು. ನೀನು ಹೀಗೆ ಆಡೋದು ಯಾರಾದರೂ ನೋಡಿದ್ರೆ ಏನು ಅಂದ್ಕೋತಾರೆ? ಇಷ್ಟು ದೊಡ್ಡವಳಾದರೂ ಅಮ್ಮನ ಹಗ್ಗ ಮಾಡ್ಕೊಂಡು ಮಲ್ಕೊಳ್ಳೋ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ ನೀನು. ಮದುವೆ ವಿಷಯಲ್ಲ ಯಾಕೆ? ನೀನು ಇಂಡಿಯಾಗೆ ಬಂದಿದ್ದೋ ಬಂದಿದ್ದು ಎಷ್ಟು ವಿಚಿತ್ರವಾಗಿ ಆಡ್ತಿದ್ಯಾ ಗೊತ್ತಾ? ನಾನು ಇನ್ನೂ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಂಗೆ ನಿದ್ದೆ ಹೋಗುತ್ತೆ. ಬಾ ಮಲ್ಗಣ. ನಾನು ನಿನ್ನ ಮದುವೆ ವಿಷಯ ಮಾತಾಡಲಿಲ್ಲ ಅಂದರೆ ನೀನು ಮತ್ತೆ ಸುಮ್ಮನೆ ಇರ್ತಾರಾ? ಮಗಳ ಮದ್ವೆ ಬಗ್ಗೆ ಅಮ್ಮ ಆಗಿ ಏನ್ ಯೋಚನೆ ಮಾಡಿದ್ಯಾ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು? ಈ ರೂಮ್ ಹೇಗ್ ಅವನ್ದಾಗತ್ತೋ ನಾನು ನೋಡೇ ಬಿಡ್ತೇನೆ. ಮಾ, ವಾಟ್ ಎವರ್, ಇದನ್ನು ನಾಳೆ ಮಾತಾಡ್ಬಹುದು. ಐ ವಾಂಟ್ ಟು ಸ್ಲೀಪ್. ಕಮ್, ಲೆಟ್ಸ್ ಗೋ. ಹಲೋ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಎಷ್ಟು ಸಲ ಕೇಳಿದ್ರು ನೀನು ನನಗೆ ಸರಿಯಾಗಿ ಉತ್ತರ ಕೊಡದೆ ನನ್ನ ಇಲ್ಲಿಗೆ ಯಾಕೆ ಕರೆಸ್ದೆ? ಇದ್ರಲ್ಲಿ ನಿನ್ನ ಸ್ವಾರ್ಥ ಇಲ್ಲ ಅಂದರೆ ನಾನು ಹೇಗೆ ನಂಬಲಿ?
ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಡೋಂಟ್ ವರಿ, ಹೆದರ್ಕೋಬೇಡ. ನಾನು ಹೇಳ್ತೇನೆ, ನನ್ಗೆ ಗೊತ್ತು. ಅರ್ಷಲ್ ಯಾರು? ಕಮ್ ಕಮ್ ಐಲ್ ಟೆಲ್ ಯು. ಯಾರು ಯಾರದು? ಏನಾಯ್ತು? ಯಾರಿಗೋ ನಾನು ದೇವ್ರ ಥರ ಕಂಡಿರಬೇಕು, ಅದಕ್ಕೆ ಸಡನ್ ಆಗಿ ನೋಡಿ ಗಾಬರಿ ಪಟ್ಕೊಂಡು ಕಿರ್ಚ್ಕೊಂಡು. ಬಿಡು ಅದನ್ನ, ವಿಷಯಕ್ಕೆ ಬಾ. ವಿಷಯಕ್ಕೆ ಬಾ ಅಂತಂದರೆ, ನಿಮಗೆ ರಾಜಂದು ನಿಮ್ಮ ಮೇಲೆ ಮೊದಲಿಂದ ಅಸೂಯೆ ಇತ್ತು ಅಂತ ನನಗೆ ಗೊತ್ತು. ಈಗ ಅದೇ ರಾಜನಂದಿನಿ ಸ್ಥಾನದಲ್ಲಿ ಈ ಅನು ಅನ್ನೋಳು ತಲೆ ಮೇಲೆ ಕಿರೀಟ ಹೊತ್ಕೊಂಡು ಆರಿನ ಪಟ್ಟದರ್ಶಿ ಕೂತಿದ. ಅದಕ್ಕೆ ನಾನೇನು ಮಾಡಲಿ? ನೀವೇನು ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ. ಈ ಆಸ್ತಿಯಂತೂ ಅನು ಕೈಗೆ ಹೋಗ್ತಿದೆ, ಅದು ನಿಮ್ಗೆ ಗೊತ್ತಾ? ಏನು, ಅದು ಹೇಗೆ ಸಾಧ್ಯ? ಸಾಧ್ಯನೇ. ಈಗ ನಿಮ್ಗೇನೇ ಬೇಕಾದರೂ ಅನು ಪರ್ಮಿಷನ್ ತಗೋಬೇಕು. ನನ್ನ ಅಣ್ಣನ ಆಸ್ತಿ ಸಂಬಂಧ ಇಲ್ದಿರೋ ಕೈಗೆ ಹೋದ್ರೆ ನಾನು ಹೇಗೆ ಸುಮ್ಮನಿರ್ಲಿ? ಬಿಡಲ್ಲ, ಖಂಡಿತ ಬಿಡಲ್ಲ. ಬಿಡಬೇಡಿ ಅಂತಾನೆ ಹೇಳ್ತಿರೋದು. ಮೊದಲು ಅನು ನಾ ಇಲ್ಲಿಂದ ಓಡಿಸಿ, ಆಗ ನೀವು ಕಳ್ಕೊಂಡಿದ್ದೆಲ್ಲ ಮತ್ತೆ ಪಡ್ಕೋಬಹುದು. ನೀವು ಹೇಳಿದ ಕೆಲಸನ ಈಗಲಿಂದನೇ ಶುರು ಮಾಡಬೇಕು. ಅವಳು ಇಲ್ಲಿರೋ ತನಕ ನಿಮಗೆ ಬೇಕಾಗಿರೋದು ನಿಮಗೆ ದಕ್ಕಲ್ಲ ಅನ್ನೋದು ಅಷ್ಟೇ ನಿಜ. ಈಗ ನೋಡಿ, ನಿಮ್ಮ ಮಗಳು ಅವ್ರ ಕಂಪ್ನಿನ ಈ ವರ್ಧನ್ ಸಂಸ್ಥೆ ಜೊತೆ ಮರ್ಜ್ ಮಾಡಬೇಕು ಅಂತ ನೋಡ್ತೀಯಾಳೆ. ಹಾಗೇನಾದರೂ ಮಾಡಿದ್ರೆ ನಿಮ್ಮ ಮಗಳು ಏನೇ ಮಾಡಬೇಕಾದ್ರೂ ಅನು ಸೈನ್ ಬೇಕಾಗತ್ತೆ. ಎಲ್ಲದಕ್ಕೂ ಅವಳ ಮಾತನ್ನೇ ಕೇಳಬೇಕಾಗತ್ತೆ. ಇದ್ರ ಬಗ್ಗೆ ಈಗಲೇ ಯೋಚನೆ ಮಾಡಿದ್ರೆ ಒಳ್ಳೆಯದು. ಈ ಮನೇಲಿ ಅವಳಿಗೆ ಇಷ್ಟೊಂದು ಅಧಿಕಾರ ಇದೆಯಾ? ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ. ಈಗ ಇಲ್ಲಿ ಅವಳೇ ಎಲ್ಲ, ನೀವು ಈ ಮನೆ ಮಗಳೇ ಇರ್ಬೋದು. ಅದೆಲ್ಲ 30 ವರ್ಷದ ಹಿಂದೆ. ಆದರೆ ಈಗ ಮನೆ ಮಗಳು ಅನು. ಲೋಕ ಮೆರೆಸೋ ಆರಿನಿಗೆ ಇಲ್ಲಿ ಪೂರ್ತಿ ಹಕ್ಕಿಲ್ಲ. ಈಗ ನೀವು ಸಡನ್ ಆಗಿ ಬಂದು ಈ ಮನೆ ಮಗಳು ಅಂತ ಹೇಳಿದ್ರೆ ಯಾರು ಒಪ್ಕೋತಾರೆ? ಯಾವ ಹಕ್ಕನ್ನು ಕೊಡ್ತಾರೆ? ನಿಮಗೆ ನಿಮ್ಮ ಮನೆಯಲ್ಲಿ ಮೊದಲನೇ ಸ್ಥಾನ ಬೇಕು ಅಂತಂದ್ರೆ ಸಾಕು. ಅನು ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಿರೋದು ನೋಡಿದ್ರೆ ಇದರಲ್ಲಿ ನನ್ನ ಲಾಭಕ್ಕಿಂತ ನಿನ್ನ ಲಾಭನೇ ಜಾಸ್ತಿ ಇರೋ ಹಾಗಿದೆ. ಲಾಭ ನನ್ನ ಲಾಭ ಯಾವತ್ತಿದ್ರೂ ಒಂದೇ, ಅದು ನನ್ನ ಆರ್ಯ. ನನ್ನ ಆರ್ಯ ನನಗೆ ಸಿಕ್ಕಿದ್ರೆ ನಿಮಗೆ ಆರ್ಯ ಕಟ್ಟಿದ ಸಾಮ್ರಾಜ್ಯ ಸಿಗುತ್ತೆ. ನಾನು ನಿಮ್ಮನ್ನು ಕರೆಸಿರೋದ್ರಲ್ಲಿ ನನ್ನ ಸ್ವಾರ್ಥ ನನ್ನ ಆರ್ಯ. ಇಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರಾ ಅತ್ತೆ. ಈ ರೂಮ್ ಪೂರ್ತಿ ಆರ್ಯ ಸರ್ಗೆ ಸೇರಿದ್ದು. ಭಾವನಾ, ರಿಲ್ಯಾಕ್ಸ್. ಯು ಸೋ ಸ್ಟ್ರಾಂಗ್, ಇದಕ್ಕೆಲ್ಲ ನಿನ್ ಹೆದರ್ಕೊಳ್ಳಲ್ಲ. ರಿಲ್ಯಾಕ್ಸ್. ಹರ್ಷ ಪ್ಲೀಸ್ ನಗಾಡ್ಬೇಡ. ನಾನು ನಿನ್ನ ಹೆದರ್ಕೊಂಡಿದ್ನ ಮನೆಯವ್ರ ಮುಂದೆ ಹೇಳ್ಬೇಡ. ಅದು ನನ್ನ ಅಕ್ಕ ಆರಾಧನನ್ ಮುಂದೆ ಮಾತ್ರ ಅಪ್ಪಿ ತಪ್ಪಿನೂ ಹೇಳ್ಬೇಡ. ಹಂಗಸ್ತಾಳ ಪ್ಲೀಸ್. ಭಾವನ, ನೀನ್ ಕಿರ್ಚಿದ್ ನೋಡಿ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಸದ್ಯ ಕರೆಕ್ಟ್ ಟೈಮ್ ಬಂದು ನೀನ್ ಹಿಡ್ಕೊಂಡು ಕಾಪಾಡ್ಬಿಟ್ಟೆ. ಇಲ್ಲಾಂದಿದ್ರೆ ಥ್ಯಾಂಕ್ ಗಾಡ್. ಈಗ ಓಕೆ ತಾನೆ? ಓಕೆ ಓಕೆ, ಥ್ಯಾಂಕ್ ಯು. ನೀನ್ ನನ್ನನ್ನು ಕಾಪಾಡಿದಕ್ಕೆ ಈಗ ನಿನ್ ಮುಂದೆ ನಿಂತಿದ್ದೀನಿ ನಾನು. ಹರ್ಷ, ನೀನ್ ನಗಾಡೋದ್ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಾಂದ್ರೆ ಮರದ ಮೇಲೆ ನೇತಾಡೋ ನಿನ್ ಫ್ರೆಂಡ್ ಬೇತಾಳದಿಲ್ಲ, ಅವನ್ ಹೇಳ್ತೀಯಾ? ಅತ್ತೆ ಸರಿಯಾದ ಟೈಮಿಗ್ ಬಂದ್ರಿ. ಈ ಹರ್ಷನ್ ನೋಡಿ, ನನ್ನ ನೋಡಿ ಹೇಗ್ ನಗಾಡ್ತಿದಾನ. ಹರ್ಷ, ಇಲ್ಲಿ ಯಾರೋ ಕಿರ್ಚ್ಕೊಂಡಿದ್ ಕೇಳಿಸ್ತು, ನೀನ್ ನೋಡಿದ್ರೆ ನಗ್ತಾ ಇದೀಯ, ಏನಾಯ್ತು? ಮಿಸ್ಟರ್ ವರ್ಧನ್ ಹರ್ಷ ಗೋಡನ್ ಅಲ್ಲಿ ಏನೋ ನೋಡಿ ಹೆದರ್ಕೊಂಡು ಕಿಸ್ದ, ನಾನ್ ಹೋಗಿ ಕಾಪಾಡ್ದೆ.
ಕಿರ್ಚಿದ್ದು ಹುಡುಗಿ ಅಲ್ವಾ? ಹುಡುಗಿ ಅಂತ ಗೊತ್ತಾಗ್ಬಿಡ್ತಾ? ಸರ್, ನಾನೇ ಜೋರಾಗಿ ಕಿರ್ಚಿದ್ದು. ಯಾಕಮ್ಮ, ಏನಾಯ್ತು? ನಂಗೆ ಆ ಗೋಡನಲ್ಲಿ ಜಾಂಬಿ ತರ ಕಾಣಿಸಿದ್ರು, ತುಂಬಾ ಭಯ ಆಯ್ತು. ಭಾವನಾ, ನಮ್ ದೇಶದಲ್ಲಿ ಜಾಂಬಿಸ್ ಎಲ್ಲ ಇರೋದಿಲ್ಲ, ಇಲ್ಲೇನಿದ್ರು ಬರೀ ದೇವ ಮಾತ್ರ. ಅದೇ ಮರದ ಮೇಲೆ ನೇತಾಡೋದು, ಕೋಳಿ ಇಟ್ಕೊಂಡು ಓಡಾಡೋದು, ಉದ್ದ ಬಿಳಿ ಬಟ್ಟೆ ಹಾಕೊಂಡು ಕೂದಲು ಉದ್ದ ಬಿಟ್ಕೊಂಡು ಕರೆಕ್ಟಾಗಿ 12 ಗಂಟೆಗೆ ಬರುತ್ತಲ್ವಾ, ಆ ಥರ ದೇವಗಳು ಮಾತ್ರ. ಕಮ್ ಆನ್ ಹರ್ಷ, ಕೈಂಡ್ ಆಫ್ ಸಮಥಿಂಗ್ ಎಲ್ಸ್ ಅಲ್ವಾ? ಅತ್ತೆ, ನಿಜವಾಗ್ಲು ಗೋಡನಲ್ಲಿ ಯಾರೋ ಇದ್ದಾರೆ, ದೇರ್ ವಾಸ್ ಸಂಬಡಿ. ನನಗೆ ಅವ್ರನ್ನ ಸಡನ್ ಆಗಿ ನೋಡಿ ಜೀವನ ಹೋದಂಗಾಯ್ತು, ಅದಕ್ಕೆ ಕಿರ್ಚ್ಕೊಂಡೆ. ಗೋಡೌನಲ್ಲಿ ಜೀಂಡೆನ ನೋಡಿದ್ಲು ಅನ್ಸತ್ತೆ. ಆಕ್ಚುಲಿ ಅಲ್ಲಿರೋದು ಒಂಥರ ಜಾಂಬಿನೇ, ಬಟ್ ಆ ಜಾಂಬಿಗೆ ಒಂದು ಹೆಸರಿದೆ. ವಾಟ್ ಹೆಸರ? ಏನದು? ಜೇಂಡೆ ಅಂತ. ಹರ್ಷ, ಅಂದ್ರೆ ನಿಮ್ಗೆಲ್ಲ ಅವ್ರ ಗೋಡನಲ್ಲಿ ಇರೋದ್ ಗೊತ್ತು. ಹೂ ಇಸ್ ದಟ್ ಮಿಸ್ಟ್ರಿ ಮ್ಯಾನ್ ಜೀಜು? ಓ ಸಾರಿ, ಜೀಜು ಅಲ್ಲ, ಮಿಸ್ಟರ್ ವರ್ಧನ್. ಸಾರಿ, ನಂಗೆ ಏನ್ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾವ ಅಂತಾನೆ ಕರಿ. ಹರ್ಷ ನಿನ್ಗೆ ಮಾವನ್ ಮಗ, ಒಂದರ್ಥದಲ್ಲಿ ಅವನು ನಿನ್ ಭಾವ ಆಗ್ಬೇಕು. ಹರ್ಷನ್ ಅಣ್ಣ ಆರ್ಯನು ನಿನ್ ಭಾವನೆ. ಅಂದ್ರೆ ಆರಾಧ ನನ್ ಗಂಡನ ಹಾಗೆ ಅಲ್ವಾ? ಸಾರಿ ಅನು ಅಕ್ಕ, ಮಿಸ್ ಆಗಿ ಹೇಳ್ಬಿಟ್ಟೆ. ಪರವಾಗಿಲ್ಲ, ನಾನು ನಿನ್ನ ಅಕ್ಕನ ತರಾನೆ. ಲೈಫ್ ತುಂಬಾ ವಿಚಿತ್ರ ಅಲ್ವಾ ಅತ್ತೆ? ಫಸ್ಟ್ ಟೈಮ್ ಮಿಸ್ಟರ್ ವರ್ಧನ್ನ ನೋಡಿದಾಗ ನನ್ ಜೀಜುನೇ ಅಂದ್ಕೋಬಿಟ್ಟೆ, ಆದ್ರೆ ಈಗ ಸಂಬಂಧದಲ್ಲೂ ಜೀಜು ಆಗ್ತಾರೆ. ನಿಜ, ನಾವು ಜೀವನದಲ್ಲಿ ಯಾರನ್ನು ಸುಮ್ಮನೆ ಮೀಟ್ ಆಗೋಕ್ ಸಾಧ್ಯನೇ ಇದೆ. ನೀವ್ ಹೇಳೋದ್ ನಿಜ ಅತ್ತೆ, ಆದ್ರೆ ಗೋಡನಲ್ಲಿರೋ ಮಿಸ್ಟರಿ ಮ್ಯಾನ್ ನಾನು ಯಾಕೆ ಮೀಟ್ ಮಾಡ್ದೆ? ಭಾವನಾ, ಅವರು ಮಿಸ್ಟರಿ ಮ್ಯಾನ್ ಅಲ್ಲ, ನನ್ನ ಗೆಳೆಯ ಜೇಂಡೆ. ವಾಟ್, ಫ್ರೆಂಡ್ನ ಹೀಗೆಲ್ಲ ಟ್ರೀಟ್ ಮಾಡ್ತಾರ? ನಾನು ಅದನ್ನೇ ಕೇಳೋದು, ಅವನ ಹೀಗಲ್ಲ ಇನ್ನೂ ಕೆಟ್ಟದಾಗಿ ಟ್ರೀಟ್ ಮಾಡಬೇಕು ಅಂತ ನನ್ನ ಮಾತೇಳಿ ಕೇಳ್ತಾರೆ ದಾದಾ. ಹರ್ಷ, ಈ ವಿಷಯನ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು. ಆ್ಯಂಡ್ ಭಾವನಾ, ಡೋಂಟ್ ವರಿ ಅಬೌಟ್ ಹಿಮ್, ನೀವು ಜಾಬ್ ಕಂಟಿನ್ಯೂ ಮಾಡ್ಬೋದು. ಓ, ಎಲ್ಲರೂ ಇಲ್ಲೇ ಇದ್ದೀರಾ ಅಂದರೆ ನನಗೆ ಕಿರ್ಚಿದ್ ಕೇಳಿಸಿರೋ ಹಾಗೆ ನಿಮಗೂ ಕೇಳಿಸಿರ್ಬೇಕು. ಯಾರತ್ಗೆ ಅದು? ಅಮ್ಮ, ನಾನೇ. ಅಲ್ಲಿ ಯಾರೋ ಮಿಸ್ಟ್ರಿ ಮ್ಯಾನ್ ಇದ್ದಾರೆ ಅಂತ ಹೆದರ್ಕೊಂಡು ಕಿರ್ಚಿದೆ. ನೀನು ಇದನ್ನ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಿಸ್ಟ್ರಿ ಮ್ಯಾನ್ ನೋಡೋಕ್ ಹೇಗಿದ್ದ? ನೀ ನೋಡೋ ಹಾರರ್ ಸೀರೀಸ್ನಲ್ಲಿ ಬರ್ತಾನಲ್ಲ ಹಾಗ? ಅಮ್ಮ, ಮೂರ್ ಹೊತ್ತು ಅದನ್ನೇ ನೋಡ್ತಿದ್ರೆ ನಿನ್ ಕಣ್ಣಿಗೆ ಎಲ್ರು ಹಾಗೆ ಕಾಣ್ತಾರೆ. ಎಷ್ಟು ಸಲ ಹೇಳಿದೀನಿ ನೋಡ್ಬೇಡ ಅಂತ. ಬಾ, ಮೊದ್ಲು ಅವ್ರಿಗೆ ಸಾರಿ ಕೇಳೋಣ, ಹಾಗೆ ಅಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡು ಹಾಗಾಗತ್ತೆ. ಅತ್ತೆ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ, ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ಅಲ್ಲಿರೋ ವ್ಯಕ್ತಿಗೆ ಗೊತ್ತಾಗೋ ಅವಶ್ಯಕತೆ ಇಲ್ಲ. ನೀವವ್ರಿಗೆ ಸಾರಿ ಕೇಳೋ ಉದ್ದೇಶ ಒಳ್ಳೇದೇ ಆಗಿರ್ಬೋದು, ಆದರೆ ಅಲ್ಲಿರೋ ವ್ಯಕ್ತಿ ಅದನ್ನು ಹೇಗೆ ಉಪಯೋಗಿಸ್ಕೋಬೋದು ಅನ್ನೋ ಲೆಕ್ಕಾಚಾರದಲ್ಲಿರ್ತಾರೆ. ನಾಳೆ ಅದರಿಂದ ನಮಗೆ ತೊಂದರೆ ಆಗತ್ತೆ. ನೀವು ಅವ್ರನ್ನ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಅತ್ತೆ, ಸುಮ್ಮನೆ ಸಮಯ ವ್ಯರ್ಥ. ಯಾಕೆ ವ್ಯರ್ಥ ಆಗತ್ತೆ ಅನು? ನನ್ನ ತವ್ರ ಮನೇಲಿ ಯಾರಿದ್ದಾರೆ ಅಂತ ನಾನು ತಿಳ್ಕೊಬಾರ್ದ? ಇಲ್ಲಿರೋರು ಎಲ್ರದ್ದು ಪರಿಚಯ ನನ್ಗಾಗ್ಬೇಕಲ್ವಾ? ಆ ವ್ಯಕ್ತಿ ಜೊತೆ ಮಾತಾಡೋದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ, ಬನ್ನಿ ನಾನೇ ಪರಿಚಯ ಮಾಡಿಸ್ತೇನೆ. ಸರ್, ಅದ್ರ ಅಗತ್ಯ ಇಲ್ಲ ಅತ್ತೆ. ನೀವು ಹೋಗಿ ಅವ್ರನ್ನ ಭೇಟಿ ಮಾಡೋಷ್ಟು ಅವ್ರೇನು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ. ತುಂಬ ವರ್ಷಗಳಾದ್ಮೇಲೆ ತವ್ರ ಮನೆಗೆ ವಾಪಸ್ ಬಂದಿದ್ದೀರಾ. ಶಾರದಮ್ಮನ ಜೊತೆಗೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ. ಸುಮ್ಮನೆ ಬೇಡ್ದಿರೋ ವಿಚಾರಗಳನ್ನೆಲ್ಲ ಯಾಕೆ ಮನ್ಸಿಗೆ ಹಾಕೋತೀರಾ? ಐ ಅಗ್ರಿ ವಿತ್ ಅದಕ್ಕೆ. ಆ ವ್ಯಕ್ತಿ ಸಮಾಚಾರ ನಿಮಗೆ ಬೇಡತ್ತೆ.
ಅನು ಹೇಳಿದ್ದು ಒಂದರ್ಥದಲ್ಲಿ ನನಗೂ ಸರಿ ಅನ್ನಿಸ್ತಾ ಇದೆ. ಅನು, ನೀನು ಹೇಳಿದ್ ಕೇಳೋಕೆ ಕಿವಿಗೆ ಹಿತ ಅನ್ನಿಸ್ದೆ ಇದ್ರು ನಿನ್ನ ಮಾತನ್ನ ಒಪ್ಪಬೇಕಾದೆ. ಸರಿ ಸರಿ, ಈಗ ನಮ್ಮ ಜಾಗಿಂಗ್ಗೆ ಬಾಯ್ ಹೇಳಿ, ಲೆಟ್ಸ್ ಆಲ್ ಹ್ಯಾವ್ ಬ್ರೇಕ್ಫಾಸ್ಟ್. ನಮ್ಮ ಸೂರ್ಯ ಅವ್ನ ಡ್ಯೂಟಿನ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದಾನೆ. ಹೌದು ಬಾವಾ, ನನಗೂ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಎಲ್ಲರೂ ಟಿಫನ್ ಮಾಡೋಣವಾ? ಕೇಳೋದೇನು, ಹೋಗೋಣ ಬನ್ನಿ. ಇವಳ ಮಾತಿಗೆ ಯಾಕೆ ಎಂಗ್ರು ಇಷ್ಟು ಬೆಲೆ ಕೊಡ್ತಾರೆ? ಭಾವನ, ಹೋಗೋಣ. ಕೇಳೋದೇನು, ಬನ್ನಿ ಬನ್ನಿ, ಹೋಗೋಣ. ಹರ್ಷ. ಆಮ, ಯಶು, ಪ್ರತಿ ಸಲ ನಿನ್ನ ನೋಡ್ತಾಗ್ಲೂ ನೀನು ನನ್ನ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ. ಯಶು, ಅಮ್ಮ ಮತ್ತೆ ಭಾವನ ಕಂಪನಿ ಮರ್ಜರ್ ವಿಷಯ ಕೇಳಿ ನನ್ನ ನೋಡೋಕೆ ಇಲ್ಲಿ ತನಕ ಬಂದಿದ್ದಾರೆ. ಭಾವನ ಆರ್ಯನ್ನ ನೋಡಿ ಪ್ರತಿ ಸಲ ಜೀಜು ಜೀಜು ಅಂದಾಗ್ಲೂ ನಾನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ಸಿದ್ರು. ಆರ್ಯ ಅವರು ನನ್ನ ಜೊತೆಗೆ ಇರೋದನ್ನ ನೋಡಿ ಎಷ್ಟು ಸಮಾಧಾನ ಆಗತ್ತೆ ಗೊತ್ತಾ? ಯಾಕೆ ನನ್ನ ಸ್ಟ್ರಾಂಗ್ ಮಗಳು ಬೇಜಾರಾಗಿದ್ದಾಳೆ? ಏನೂ ಇಲ್ಲ, ಏನೂ ಇಲ್ವಾ? ನನ್ನ ಕಣ್ಣು ನೋಡ್ತಾ ನಿಜ ಹೇಳು, ಏನೂ ಇಲ್ಲ ಅಂತ. ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಒಂದು ಕ್ಷಣ ಸಾಕು. ಆರಾಧ್ನ, ನಿನ್ನ ಅಮ್ಮ ಕೆಟ್ಟೋಳು, ಯಾವಾಗಲೂ ಬೈತಾಳೆ, ನನ್ನ ಸರಿಗೆ ನೋಡ್ಕೊಳ್ಳಿಲ್ಲ, ಬೆಳೆಸಲಿಲ್ಲ. ಇನ್ನು ಸಾಕಷ್ಟು ಕಂಪ್ಲೇಂಟ್ಗಳಿದೆ ಅಲ್ವಾ ನಿನ್ನ ಅಮ್ಮನ ಮೇಲೆ? ಈ ಫೋಟೋ ನೋಡಿ ನಿನಗೆ ಈಗ ಅರ್ಥ ಆಗಿದ್ದು, ವಿಶ್ವ ಇದ್ದಾಗಲೇ ಅರ್ಥ ಆಗಿದ್ದಿದ್ರೆ ತುಂಬ ಚೆನ್ನಾಗಿರೋದು. ವಿಶ್ವ ಎಷ್ಟು ಒಳ್ಳೆಯವನು ಗೊತ್ತಾ ಅಮ್ಮ? ಯಾವಾಗ್ಲೂ ನಿನ್ನ ಮಾತಾಡ್ಸ್ಕೊಂಡು ಬರೋಣ ಅಂತಾನೆ ಇದ್ದ. ಆದ್ರೆ ನಿಂತಾರಾನೆ ನನ್ನ ಹಠ ಯಾವಾಗ್ಲೂ ನನ್ನ ತಡಿತಿತ್ತು. ಆದ್ರೆ ನಿನ್ನ ಹಠ ಈಗ ಸೋಲು ಒಪ್ಕೋತಿದೆ ಅಲ್ವಾ? ಸೋಲ ಸಾಧ್ಯನೇ ಇಲ್ಲ. ಸರಿ, ಹಾಗಾದ್ರೆ ಆರ್ಯನ್ನ ನೋಡಿದ್ರೆ ನಿನ್ಗೇನನ್ಸುತ್ತೆ? ನನಗೆ ನಿಜವಾದ ಉತ್ತರನೇ ಬೇಕು. ಆರಾಧನ, ನಿನ್ನ ಕಂಪನಿ ಕಷ್ಟದಲ್ಲಿದ್ದಾಗ ಬೇರೆ ಕಂಪ್ನಿಗಳಿಂದ ಮರ್ಜರ್ಗೆ ಒಳ್ಳೆ ಆಫರೇ ಬಂದಿತ್ತು. ನೀನಾಗ್ಲೇ ನಿನ್ನ ಕಂಪನಿನ ಸೇಲ್ ಮಾಡ್ಬೋದಾಗಿತ್ತು. ಅಂಥ ಕಷ್ಟದ ಸಮಯದಲ್ಲೇ ನೀನು ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ಹೀಗೆ ಯೋಚನೆ ಮಾಡ್ತಿದ್ಯಾ ಅಂದರೆ ಅದಕ್ಕೆ ನಿಜವಾದ ಕಾರಣ ಆರ್ಯನಲ್ಲಿರೋ ನಿನ್ನ ವಿಶ್ವಾಸ. ಹಾಗಂತ ನನಗೆ ಚೆನ್ನಾಗಿ ಗೊತ್ತು.